ವರ್ಕಿಂಗ್ ಕಮಿಟಿ ಮೀಟಿಂಗ್ನಲ್ಲಿ ನಾನೇ ಸಜೆಸ್ಟ್ ಮಾಡಿದ್ದೆ, ಪ್ರಸ್ತಾವ ಮಂಡಿಸಿದ್ದೆ ರಾಹುಲ್ ಗಾಂಧಿಯವ್ರಿಗೆ. ರಾಹುಲ್ ಗಾಂಧಿಯವರು ಲೀಡರ್ ಆಫ್ ದಿ ಅಪೋಸಿಷನ್ ಹುದ್ದೆನ ಸ್ವೀಕರಿಸಬೇಕು. ಇದು ಬಿ ಜೆ ಪಿ ಸರ್ಕಾರನ ಎದುರಿಸ್ಬೇಕಾದ್ರೆ, ನರೇಂದ್ರ ಮೋದಿಯವ್ರನ್ನ ಎದುರಿಸ್ಬೇಕಾದ್ರೆ ನೀವೇ ಲೀಡರ್ ಆಫ್ ದಿ ಅಪೋಸಿಷನ್ ಆಗಬೇಕು ಅಂತೇಳಿ ನಾನು ಒತ್ತಾಯ ಮಾಡಿದೆ. ವರ್ಕಿಂಗ್ ಕಮಿಟಿಯವರು ಕೂಡ ಒತ್ತಾಯ ಮಾಡಿದರು, ಬೇರೆಯವರು ಕೂಡ ಒತ್ತಾಯ ಮಾಡಿದರು. ಅವರು ರಾಹುಲ್ ಗಾಂಧಿಯವರು ಈ ಜವಾಬ್ದಾರಿಯನ್ನು ತಗೊಂಡಿರ್ತಕ್ಕಂಥದ್ದು ದೇಶದ ಹಿತದೃಷ್ಟಿಯಿಂದ ಭಾಳ ಒಳ್ಳೆಯದು. ನಾನು ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ, ಈ ಜವಾಬ್ದಾರಿಯನ್ನು ತಗೊಂಡಿರೋದಕ್ಕೆ ತುಂಬ ಹೃದಯ. ಆಮೇಲೆ ನೋಡಿಯಪ್ಪ, ಹಾಲಿನ ರೇಟು ಹೆಚ್ಚಾಗಿಲ್ಲ. ಐ ಆಮ್ ರಿಪೀಟಿಂಗ್ ಇಟ್, ಹಾಲು ಹೋದ ವರ್ಷ ಇದೇ ಸಂದರ್ಭದಲ್ಲಿ 90 ಲಕ್ಷ ಲೀಟ್ರ್ ಇತ್ತು, 90 ಲಕ್ಷ. ಈಗ 99 ಲಕ್ಷಕ್ಕಿಂತ ಜಾಸ್ತಿ ಆಗ್ಬಿಟ್ಟದೆ, 99 ಲಕ್ಷ. ಈಗ ನಾವು ರೈತರಿಗೆ ಹಾಲು ತಗೋಬೇಕಲ್ಲ, ಅವ್ರನ್ನ ಬೇಡ ಅಂತ ಹೇಳೋಕ್ಕಾಗಲ್ಲ. ಹಾಲು ಉತ್ಪಾದನೆ ಆಗಿದೆ, ಮಾರುಕಟ್ಟೆ ಮಾಡಬೇಕು. ಅದಕ್ಕೋಸ್ಕರ ಬಾಟ್ಲಲ್ಲಿ 500 ಅರ್ಧ ಲೀಟ್ರ್ ಕೊಡ್ತಿದ್ವಲ್ಲ, ಅದಕ್ಕೆ 50 ಮಿಲಿ ಲೀಟ್ರ್ ಜಾಸ್ತಿ ಮಾಡಿದ್ವಿ. ಕ್ವಾಂಟಿಟಿ ಜಾಸ್ತಿ ಆಗಿದೆ, ಆ ಕ್ವಾಂಟಿಟಿಗೆ ಎಷ್ಟು ಮಾಡಿದೀವಲ್ಲ ಅದಕ್ಕೆ ಎಷ್ಟು ಬೆಲೆ ತಗಲ್ತದೆ ಅದಕ್ಕೆ ಬೆಲೆ ಮಾಡಿದ್ದೀವಿ. ನಾನು ಹೇಳೋದು ಅರ್ಥ ಆಯ್ತಾ? ಕ್ವಾಂಟಿಟಿ ಬೆಲೆ ಜಾಸ್ತಿ ಮಾಡಿದ್ದೀವಿ, ಆ ಕ್ವಾಂಟಿಟಿ 50 ಮಿಲಿ ಲೀಟ್ರ್ ಹೆಚ್ಚು ಮಾಡಿದೀವಲ್ಲ, ಅರ್ಧ ಲೀಟ್ರಿಗೆ ಮತ್ತು 1 ಲೀಟ್ರಿಗೆ ಅದಕ್ಕೆ 2 ರೂಪಾಯಿ 10 ಪೈಸೆ ಆಗುತ್ತೆ. 2 ರೂಪಾಯಿ 10 ಪೈಸೆನೇ ಅದನ್ನು 2 ರೂಪಾಯಿ ಮಾಡಿದ್ದೀವಿ. ಇಲ್ಲಿ ಬೆಲೆ ಎಲ್ಲಿ ಹೆಚ್ಚು ಮಾಡಿದ್ದೀವಿ? ಎಲ್ಲಪ್ಪ ಹಾಲಿನ ಬೆಲೆ ಎಲ್ಲಿ ಹೆಚ್ಚು ಮಾಡಿದ್ದೀವಿ? ಇಲ್ಲ, ಮಾರುಕಟ್ಟೆ ಬಿಡಬೇಡ್ರಿ, ಅವ್ರು ಹೇಳ್ತಾರೆ ಅಂತ. ಅವ್ರ ಕಾಲದಲ್ಲಿ 90 ಲಕ್ಷ ಲೀಟ್ರ್ ಇತ್ತು, ನಮ್ಮ ಕಾಲದಲ್ಲಿ 99 ಲಕ್ಷ ಲೀಟ್ರ್ ಆಗಿದೆ, ಅದಕ್ಕಿಂತ ಜಾಸ್ತಿ ಆಗಿದೆ. ಸುಮ್ಮನೆ ಅವ್ರು ಹೇಳ್ತಾರೆ ಅಂತ ನೀವು ಬರೆದು ಬಿಡ್ತೀರ, ನಿಮಗೂ ವಿವೇಚನೆ ಇರಬೇಕಲ್ಲ. ಅವ್ರು ಹೇಳ್ತಾರೆ ಅಂತ ನೀವು ಬರೆದು ಬಿಡೋದ? ಬೆಲೆ ಏರಿಕೆ ಆಗೋಯ್ತು, ಎಲ್ಲಿ ಹಾಲಿನ ಬೆಲೆ ಬೇರಿಕೆ ಆಯಿತು? ಅದು ಆಗಿಲ್ರಿ, ಹಾಲಿನ ದರ ಹೆಚ್ಚಾಗಿಲ್ಲ, ಅಷ್ಟೇ ರೇಟ್ ಇದೆ. ನಾವು 500 ಮಿಲಿ ಲೀಟ್ರ್ ಕೊಟ್ಟರೆ ಅಷ್ಟೇ ರೇಟು, 1000 ಕೊಟ್ಟರೆ ಅಷ್ಟೇ ರೇಟು. ನಾವು ಹಾಲು ಹೆಚ್ಚಾದ್ರಿಂದ ಮಾರುಕಟ್ಟೆ ಮಾಡೋಕ್ಕೋಸ್ಕರ 500 ಇದ್ದದನ್ನು 550, 1000 ಇದ್ದದನ್ನು 1050 ಮಾಡಿದ್ದೀವಿ. ಅದಕ್ಕೆ 2 ರೂಪಾಯಿ ಆಗುತ್ತೆ 50 ಮಿಲಿ ಲೀಟ್ರಿಗೆ. ಅದನ್ನು ಅದಕ್ಕೆ ಹೆಚ್ಚು ಕೊಡಿ ಅಂತ ಹೇಳಿದ್ದೀವಿ. ನಿಮ್ಮ ಹೋಟ್ಲವರು ಕಾಫಿ ಟೀ ಮಾಡೋರಿಗೆ ಬೆಲೆ ಹೆಚ್ಚಾಗಾಯ್ತದ? ಅವ್ರಿಗೆ ಹೆಂಗೆ ಜಾಸ್ತಿ ಆಗ್ತದ್ರಿ? ನೋ ನೋ ನೋ, ನೀವು ನೋಡಿದ್ರೆ ಪತ್ರಿಕೆ ಓದಿದ್ರ ಹೆಂಗೆ ಹೆಚ್ಚಳ ಮಾಡ್ತಾರೆ? ಹಾಲಿನ ರೇಟ್ ಜಾಸ್ತಿ ಆದ್ರೆ ತಾನೇ ಹೆಚ್ಚಳ ಮಾಡೋದು? ಹಾಲಿನ ರೇಟ್ ಹೆಚ್ಚಾದ್ರಲ್ವೇನ್ರಿ? ನಿಮ್ ಡಿಡ್ ಯು ಕನ್ವಿನ್ಸ್ ಆರ್ ನಾಟ್? ಎಲ್ಲಿಗೆ ಚೆಲ್ಬಿಡ್ಬೇಕಾದ ಹಾಲ್ ನಾನು ಯಾವನ ಯಾವನು ಹಾಲು ಚೆಲ್ಲಕ್ಕಂತ ಎಲ್ಲ ಭಯ ನಾವು ಕೊಂಡ್ಕೊಳ್ಳಲ್ಲ ಹೋಗಿ ಅನ್ನಕ್ಕಂತ ರೈತರಿಗೆ. ಹೌದು, ಕೊಂಡ್ಕೊಳ್ಬೇಕು. ಕೊಂಡ್ಕೊಳ್ಬೇಕಾದ್ರೆ ಮಾರಾಟ ಮಾಡಬೇಕಲ್ಲ, ಮಾರಾಟ ಆಗ್ಬೇಕಲ್ವೇನಯ್ಯ? ಅದಕ್ಕೆ ನೋಡಪ್ಪ, ಈ ಮಾರಾಟಗಾರರು ತಕೊಳ್ಳೋರು ಇದ್ದಾರಲ್ಲ, ಕೊಳ್ಕೊಳ್ಳೋರು ಇದ್ದಾರಲ್ಲ, ಅವ್ರಿಗೆ 500 ಮಿಲಿ ಕೊಡ್ತಿದ್ದದನ್ನು 550 ಕೊಡ್ತೀವಿ, 2 ರೂಪಾಯಿ ಜಾಸ್ತಿ ಕೊಡ್ರಪ್ಪ ಅಂತ ಹೇಳ್ತೀವಿ ಅಷ್ಟೇ. ಗೊತ್ತಾಯ್ತಾ? ನಾಳೆ ಹೋಗುವಾಗ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.